ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ಬಂದು ಶನಿವಾರ, ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಗಂಟೆ ಬಂದು 10:30 ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡಿದೆ, ಹಾಗೆಯೇ ಮಗಳಿಗೆ ಮ್ಯಾಗಿ ಇಪ್ಪಿ ಬೇಕು ಅಂತ ಹೇಳಿದ್ದು, ಹಾಗಾಗಿ ಇಪ್ಪಿನ ಮಾಡಿಕೊಟ್ಟೆ. ಅದನ್ನು ಸಹ ಅವಳು ತಿಂತಾ ಇದ್ದಾಳೆ. ಅವ್ಳ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಕರೀತಾ ಇದ್ದಾರೆ ಅವಳಿಗೆ ಆಟ ಆಡಲಿಕ್ಕೋಸ್ಕರ. ನಾನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಹೊರಗಡೆ ಎಲ್ಲೂ ಸಹ ಬಿಡ್ತಾ ಇಲ್ಲ. ಇರಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಏನು ಮೇಡಮ್? ಏನೇನು ವಿಷಯ? ಹೋಗ್ಬೇಕಾ ಹೊರಗಡೆ ಕುಣಿಯೋಕ್ಕೆ? ಏನ್ರಾ ನಿಮ್ಮದು? ಹೌದಾ? ಆಟ ಆಡಕ್ಕೆ ಕಳಿಸಲ್ಲ, ಆಟ ಆಡಕ್ಕೆ ಕಳಿಸಲ್ಲ. ಅವಳು ಕಳಿಸಲ್ಲ ಕಣ್ರು. ಏನು ಬರ್ತೀಯ ಅಲ್ಲಿ ಕೆಲಸ ನೋಡು. ಹಾಗೆಯೇ ನೋಡ್ಬೋದು ರೂಮ್ ಪರಿಸ್ಥಿತಿ ಹೇಗಾಗಿದೆ ಅಂತ. ಬಟ್ಟೆ ಆಗಿದೆ, ಬಟ್ಟೆನೂ ಸಹ ಮಡಿಸಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಗಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. 10:30 ಆಯಿತು, ಇವತ್ತು ಲೇಟಾಗೋಯ್ತು. ಕೆಲಸಗಳೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದ್ದು. ಇವಾಗ ಏನು ಅಂತ ಹೇಳಿದ್ರೆ, ರಜಾ ಕೊಟ್ಟಿರೋದ್ರಿಂದ ತುಂಬ ಲೇಸಿ ಆಗಿದ್ದೀನಿ. ಲೇಟಾಗಿ ಎದ್ದೇಳೋದು ಆ ಥರ ಆಗ್ತಾಯಿದೆ. 7:30-8 ಈ ಥರ ಆಗ್ತಾಯಿದೆ ಎದ್ದೇಳ್ತಾ ಇರೋದು. ಮಲಗೋದು ಸಹ ಲೇಟ್ ಮಾಡ್ತಾ ಇದ್ದೀನಿ. ಟಿ ವಿ ಗಿವಿ ನೋಡಿಕೊಂಡು ಟೈಮ್ ವೇಸ್ಟ್ ಆಗ್ತಾಯಿದೆ. ಸುಮ್ಮನೆ ಕೆಲಸದ ಕಡೆಯೂ ಸರಿಯಾಗಿ ಗಮನ ಕೊಡೋಕ್ಕಾಗ್ತಾಯಿಲ್ಲ, ವೀಡಿಯೋನು ಸಹ ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏನೇನು ನಡೀತಾ ಇದೆ ಅಂತ ಗೊತ್ತು. ಸೊ ಕರೋನಾ ವೈರಸ್ಸು ಹರಡ್ತಾ ಇರೋದ್ರಿಂದ ನಿಜಕ್ಕೂ ಎಲ್ಲರಿಗೂ ಸಹ ತುಂಬಾ ಸಮಸ್ಯೆ ಆಗ್ತದೆ. ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಣ, ಹಾಗೆ ಮಕ್ಕಳನ್ನ ಹೆಚ್ಚಾಗಿ ಕೇರ್ ಮಾಡೋಣ. ಹೆಚ್ಚಾಗಿ ಅಂತ ಹೇಳಿದ್ರೆ ಹೊರಗಡೆ ಬಿಡೋಕ್ಕೆ ಹೋಗಬೇಡಿ, ಮಕ್ಕಳನ್ನ ಒಳಗಡೆನೇ ಇಟ್ಕೊಳ್ಳಿ. ಹ್ಯಾಂಡ್ ವಾಶು, ಸ್ಯಾನಿಟೈಸರ್ನ ಯೂಸ್ ಮಾಡಿ. ಯಾರನ್ನೂ ಸಹ ಮುಟ್ಟಿ ಮಾತಾಡಿಸ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಯಾರ್ಯಾರಿಗೆ ಇನ್ಫೆಕ್ಷನ್ ನಡೆಯಿದೆ ಅಂತ ಹೇಳಲಿಕ್ಕಾಗಲ್ಲ. ಸಾಧ್ಯವಾದಷ್ಟು ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ, ನೀವು ಸಹ ಸೇಫಾಗಿರಿ. ಇದು ಎಲ್ರಿಗೂ ಸಹ ತುಂಬಾ ಸಮಸ್ಯೆ ಆಗ್ತದೆ. ವಾರಾನ್ಗಟ್ಟಲೆ ಇವಾಗ ಬಂದ್ ಅಂತ ಹೇಳ್ಬಿಟ್ಟು ವಾರಾನ್ಗಟ್ಟಲೆ ಬಂದ್ ಮಾಡ್ತಾ ಇದ್ದಾರೆ. ಆರೋಗ್ಯ ದೃಷ್ಟಿಯಿಂದ ನಿಜಕ್ಕೂ ಅದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ಏನಾಗುತ್ತೆ ಅಂದರೆ, ದಿನಗೂಲಿ ಕೆಲಸ ಮಾಡಿಕೊಂಡು ಅವತ್ತಿನ ಜೀವನ ಅವತ್ತಿನ ನೋಡ್ಕೊಳೋರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಒಂದು ವಾರದ ತನಕ ಸರಿಯಾಗಿ ಅವರಿಗೆ ದುಡಿಮೆ ಇಲ್ಲ, ಕೆಲಸ ಇಲ್ಲ ಅಂದರೆ ಅವರ ನಿತ್ಯ ಬದುಕು ತುಂಬಾ ಕಷ್ಟಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಈ ಏನೀಗ ಹರಡಿದೆ ಈ ಕಾಯಿಲೆಯಿಂದ ಎಲ್ಲರೂ ಮುಕ್ತರಾಗಲಿ, ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸೋಣ. ನನಗೆ ಸಖತ್ ಬೇಜಾರಾಗಿದೆ. ನನ್ನ ಹಸ್ಬೆಂಡು ಸಹ ಸರಿಯಾಗಿ ಅವ್ರಿಗೂ ಡ್ಯೂಟಿಗೆ ಹೋಗ್ತಾ ಇಲ್ಲ. ಅವರು ಈ ರೀತಿಯಾಗಿರೋದು, ಅವ್ರಿಗೆ ಬಿಸ್ನೆಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಒಂದು ವೀಕಿಂದಲೂ ಸಹ ಸರಿಯಾಗಿ ಸಂಪಾದನೆ ಇಲ್ಲ. ನಿಜಕ್ಕೂ ಒಂಥರ ಬೇಜಾರನೇ ಆಗ್ತದೆ. ನಮಗೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ, ದಿನಗೂಲಿ ಕೆಲಸ ಮಾಡಿಕೊಂಡು ದಿನ ಅವತ್ತು ದುಡ್ದು ಅವತ್ತು ತಿನ್ನೋ ಅಂಥವ್ರಿಗೆ ಖಂಡಿತವಾಗ್ಲೂ ತುಂಬ ಸಮಸ್ಯೆ ಆಗಿರುತ್ತೆ. ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಯಾರಿಗೂ ಏನೂ ತೊಂದರೆ ಆಗದಿರೋ ಹಂಗೆ ಈ ಮಹಾಮಾರಿ ಏನು ಬಂದಿದೆ ಅದು ಹಾಗೇ ಹೋಗಲಿ, ಎಲ್ಲರೂ ಸಹ ಆರೋಗ್ಯಕರವಾಗಿ ನೆಮ್ಮದಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ರೂ. ಹಾಗೆಯೇ ಇನ್ನೂ ಕೆಲಸಗಳು ತುಂಬಾ ಇದೆ. ಸ್ವಲ್ಪ ಇವತ್ತು ಬೀರೋ ಇರೋ ಅದನ್ನೆಲ್ಲ ಕಂಪ್ಲೀಟಾಗಿ ಜೋಡಿಸ್ಬೇಕು. ಈ ಬಟ್ಟೆಗಳೆಲ್ಲ ತೊಳೆದು ಹಾಗೆ ಮಿಷಿನ್ ಮೇಲೆ ಇಟ್ಬಿಟ್ಟಿದ್ದೀನಿ, ಅದನ್ನು ಸಹ ಜೋಡಿಸ್ಬೇಕು. ಹಾಗೆ ಈ ಬೀರೋನ ತೆಗೆದುಬಿಟ್ಟು ಈ ಮೂಲೆ ಗಿಡೋಣ ಅಂತ ಯೋಚನೆಯಲ್ಲಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಇನ್ನೂ ಕೇಳಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇಲ್ಲೇನು ಪ್ರಾಬ್ಲಮ್ ಅಂತ ಹೇಳಿದರೆ, ಸ್ವಿಚ್ ನೋಡಿ, ಅಲ್ಲಿ ಸ್ವಿಚ್ ಅಲ್ಲಿದೆ. ಹಾಗಾಗಿ ಆ ಮೂಲೆಗೆ ಬೀರಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ಅರೇಂಜ್ ಮಾಡಿ ನೋಡ್ತೀನಿ. ಸರಿಯಾಗದ ಹೋದರೆ ಮತ್ತೆ ಅದನ್ನು ಅಲ್ಲೇ ಇಡ್ತೀನಿ. ಹಾಗೆ ಸ್ಟಿಚಿಂಗ್ ಮಿಷಿನ್ನು ಸ್ವಲ್ಪ ಆ ಸೈಡು ಎಲ್ಲ ಇಟ್ಟು ನೋಡೋಣ, ಸ್ವಲ್ಪ ಚೇಂಜ್ ಮಾಡಿ ಅಂತ ಮನಸ್ಸಲ್ಲಿ ಇದೆ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಂಗೂ ಆಗುತ್ತೆ. ಇನ್ನೇನು ಹಬ್ಬ ಬೇರೆ ಬಂತು, ಈ ರೂಮನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೋಡೋಣ, ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಫ್ರೆಶಪ್ ಆಗೋಣ ಅಂತೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಲಾಗ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ, ನೋಡ್ಕೊತ ಹೋಗಿ.
ಟೇಸ್ಟ್ ಮಾಡಿ ನೋಡು, ಚೆನ್ನಾಗಿದೆಯಾ? ಸಕ್ಕರೆ ಕರಗಿಲ್ವಾ? ಫ್ರೆಂಡ್ಸ್, ಏನೇನೋ ಪ್ಲ್ಯಾನ್ ಹಿಂಗಿತ್ತು, ಎಲ್ಲ ಕ್ಲೀನ್ ಮಾಡೋಣ, ಫುಲ್ಲು ಕಬೋರ್ಡ್ಗೆ ಬಟ್ಟೆ ಎಲ್ಲ ಜೋಡಿಸೋಣ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ಬಟ್ ಆಗಲಿಲ್ಲ. ನೋಡೋಣ, ನನ್ನ ಹಸ್ಬೆಂಡ್ ಎದ್ದ ಮೇಲೆ ಬೇಕಾದರೆ. ಸೊ ನನ್ನ ಹಸ್ಬೆಂಡು ಮಲಗಿದ್ದಾರೆ ಡ್ಯೂಟಿಯಿಂದ ಬಂದುಬಿಟ್ಟು, ನೈಟ್ ಡ್ಯೂಟಿ ಮಾಡಿಕೊಂಡು. ಹಾಗಾಗಿ ಇವಾಗ ಅಲ್ಲಿ ಬೀರು ಎಲ್ಲ ತೆಗ್ದು ಕೆಲಸ ಮಾಡಲಿಕ್ಕಾಗಲ್ಲ, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಅಡುಗೆನ ತಯಾರಿ ಮಾಡ್ತಾಯಿದ್ದೀನಿ, ಗಂಟೆ ಹತ್ತತ್ರ ಎರಡು ಆಗ್ತಾ ಬಂತು. ಸೊ ಇರಿ, ಲೈಟಾಗಿ ಹಾಕ್ಕೋತೀನಿ. ಕಿಟಕಿಯಲ್ಲಿ ಅಷ್ಟೊಂದು ಬೆಳಕು ಬರಲ್ಲ, ಫೇಸ್ ನೋಡ್ಬೋದು ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಅಡುಗೆ ತೋರಿಸ್ತೀನಿ ರೀ. ಮೊಳಕೆ ಕಾಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ, ಹಾಗೆಯೇ ರೈತನೂ ಸಹ ರೆಡಿ ಮಾಡಿದ್ದೀನಿ. ಚಿಕ್ಕದೊಂದು ಹಪ್ಪಳ ತರಿಸಿದ್ದೀನಿ, ಹಪ್ಪಳ ಮಾಡಬೇಕು. ಸೊ ಮೊಸರು ಒಂದು ಕಾಲು ಲೀಟ್ರು, ಹಾಲು, ಪಾತ್ರೆ ಇಷ್ಟಿದೆ, ಪಾತ್ರೆ ಮಾಡಬೇಕು. ಚೆನ್ನಾಗಿದೆಯಾ? ಎತ್ಕೊಂಡು ಕೊಡಿ. ಪರ್ಫೆಕ್ಟಾಗಿದೆಯಾ? ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ? ಹ್ಞೂ, ಸರಿ. ಫ್ರೆಂಡ್ಸ್, ಇದು ಚೇಂಜ್ ಆಗಿದೆ. ಇಲ್ಲಿ ನೀರಿಡ್ತಾ ಇದ್ದೆ, ಈಗ ನೀರಿಡೋದ್ ಬದಲು ಇಲ್ಲಿ ಪಾತ್ರೆ ಇಡ್ತಾ ಇದ್ದೀನಿ. ಇದರಲ್ಲಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಇಟ್ಟಾಗ ಓಡಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ನೀರು ಬಂದುಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ.
ಮಾಡಲಿಕ್ಕೆ ಎಣ್ಣೆನೂ ಸಹ ಕಾಯ್ಲಿಕ್ಕಿಟ್ಟೆ. ಸಾಂಬಾರು ಸಹ ವಿಶಾಲ ಆಗ್ತಾ ಬಂತು. ಸ್ವಲ್ಪ ಜ್ಯೂಸು ಕುಡಿಯೋಣ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದಾಳೆ ನನ್ನ ಮಗಳು. ತುಂಬ ಕೋಲ್ಡ್ ಆಗಿಲ್ಲ, ಸ್ವಲ್ಪ ಕೋಲ್ಡ್ ಇದೆ. ಆದರೆ ಬಿಸಿಲಿಗಂತೂ ಎಷ್ಟು ಜ್ಯೂಸು ನೀರು ಅದೆಷ್ಟು ಕುಡಿಸುತ್ತೆ ಅಂದರೆ ಸಖತ್ತು ಸೆಕೆ ಅನಿಸುತ್ತೆ. ವಿಶಲ್ ಸಹ ಆಗ್ತಾ ಬಂತು. ಎಷ್ಟು ಹೊಟ್ಟೆ ತಣ್ಣಗೆ ಅನಿಸ್ತಾ ಇದೆ. ನನ್ನ ಮಗಳೇ ಮಾಡಿದ್ದು. ನಿಂಬೆಹಣ್ಣೊಂದು ಕಟ್ ಮಾಡಿಕೊಟ್ಟೆ, ಸಕ್ಕರೆ ನಿಂಬೆಹಣ್ಣೆಲ್ಲ ಹಿಂಡಿ ಅವಳೇ ಮಾಡಿದ್ಲು. ಸಾಂಬಾರಂತೂ ರೆಡಿ ಆಯಿತು. ಹಪ್ಪಳ ಒಂದು ಮಾಡಿದ್ರೆ ಸೊ ನೆಲದಲ್ಲಿ ಚಾಪೆ ಹಾಕ್ಕೊಟ್ರೆ ನೆಲದಲ್ಲಿ ಮಲಗಿದ್ದಾರೆ. ತುಂಬ ಸೆಕೆ, ಹಾಸಿಗೆ ಮೇಲೆ ಬೆಡ್ ಮೇಲಂತೂ ಮಲಗೋಕ್ಕೆ ಆಗಲ್ಲ. ಅಲ್ಲಿ ನೋಡಿ ಬೆಡ್ ಮೇಲೆ ಮಲಗ್ತಾ ಇಲ್ಲ ಅವರು. ಸೆಕೆಗೆ ನೆಲದಲ್ಲೇ ತಣ್ಣಗಿದೆ ಅನ್ನಿಸ್ತಾ ಇದೆ, ತುಂಬ ಸೆಕೆ ಆಗ್ತಾ ಇದೆ. ಹಾಗಾಗಿ ಸೊ ತುಂಬ ಪ್ಲ್ಯಾನಿಂಗ್ ಇತ್ತು. ನಾನು ಹೇಳಿದೆ ಬೆಳಗ್ಗೆನೆ ನನ್ನ ಫೇಸು ಯಾವ ಥರ ಆಗಿದೆ ನೋಡಿ, ಸ್ನಾನ ಎಲ್ಲ ಮುಗಿಸ್ಬೇಕು, ಆಮೇಲೆ ಮಾಡ್ತೀನಿ ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಅಷ್ಟರಲ್ಲಿ ಸ್ನಾನ ಮುಗಿಸ್ತೀನಿ. ಇವತ್ತು ಏನೇನೋ ಪ್ಲ್ಯಾನಿಂಗ್ ಇತ್ತು. ವಾಲ್ಯೂಮ್ ಕಮ್ಮಿ ಮಾಡಿಚಿನ, ಫುಲ್ಲು ರೂಮ್ ಎಲ್ಲ ಕ್ಲೀನ್ ಮಾಡೋಣ, ಬೀರೋ ಎಲ್ಲ ಸ್ವಲ್ಪ ಆ ಕಡೆ ಇಟ್ಟು ನೋಡೋಣ, ಆಮೇಲೆ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಸೊ ನನ್ನ ಹಸ್ಬೆಂಡ್ ಬಂದು ರೂಮಲ್ಲಿ ಬೆಳಗ್ಗೆ ಬಂದು ಟಿಫನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಮಲ್ಕೊಂಡ್ರು. ಅದಾದಮೇಲೆ ಅಲ್ಲಿ ಸರಿಯಾಗಲ್ಲಲ್ವಾ ಅಂತೇಳ್ಬಿಟ್ಟು ಸೊ ಸ್ಟವ್ ಆಫ್ ಮಾಡಿಲ್ಲ, ಆಫ್ ಮಾಡ್ತೀನಿ. ಮೂರು ವಿಷಲ್ ಆಲ್ರೆಡಿ ಆಯಿತು. ಓಕೆ, ಬೆಳಗ್ಗೆ ಬಂದು ನನ್ನ ಹಸ್ಬೆಂಡು ಮಲಗಿಬಿಟ್ರು ರೂಮಲ್ಲಿ. ಸೊ ಹಾಗಾಗಿ ನಾನೇನು ಕೆಲಸನೂ ಮಾಡಲಿಕ್ಕಾಗಲಿಲ್ಲ. ಅಡುಗೆ ಮಾಡಿ ಸೊ ಹಸ್ಬೆಂಡ್ ಬಂದು ರೂಮಲ್ಲಿ ಮಲ್ಕೊಂಡ್ರು. ಇನ್ನೇನು ಅಲ್ಲೇನು ಅಲ್ಲೆಲ್ಲ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಎದ್ದ ಮೇಲೆ ಮಧ್ಯಾಹ್ನ ಮೇಲೆ ನೋಡೋಣ ಕೆಲಸ ಎಲ್ಲ, ಆಮೇಲೆ ಮುಗಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನಿಂಗ್ ಇದೆ. ಇನ್ನೂ ಸಹ ಸ್ನಾನ ಆಗಬೇಕು, ಸ್ನಾನ ಆಗಿಲ್ಲ. ಕಂಪ್ಲೀಟಾಗಿ ಒತ್ತಕ್ಕೆಲ್ಲ ಮುಗಿದ ಮೇಲೆ ಸ್ನಾನ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನು ಸ್ನಾನ ದೇವ್ರಿಗೆ ದೀಪ ಈವ್ನಿಂಗ್ ಮಾಡಬೇಕು. ಓಕೆ, ಎಲ್ಲ ಮಾಡ್ತೀನಿ. ಸೊ ಬನ್ನಿ. ಫ್ರೆಂಡ್ಸ್, ಈಗ ಎಣ್ಣೆನೂ ಸಹ ಕಾಯ್ದಿದೆ, ಹಪ್ಪಳ ಹಾಕ್ತಾಯಿದ್ದೀನಿ. ಸೊ ಬಾಣಲೆ ಸ್ವಲ್ಪ ದೊಡ್ಡದಿಟ್ಕೋಬೇಕಿತ್ತು, ಚಿಕ್ಕದಿಟ್ಕೊಂಬಿಟ್ಟೆ. ಹಪ್ಪಳ ತುಂಬ ದೊಡ್ಡ ಸೈಜ್ ಬರ್ತಾಯಿದೆ ಇದು, ಹಾಗಾಗಿ ಇದು ಸಾಕಾಗಲಿಲ್ಲ ಬಾಣಲೆ. ಹಪ್ಪಳ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ಸ್ ಮಾಡಿ. ನನಗೆ ಅಕ್ಕಿ ಹಪ್ಪಳ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಹಪ್ಪಳ ಓಕೆ. ಸೊ ಅಂಗಡಿಯಲ್ಲಿ ಇದೇ ಇದ್ದಿದ್ದರಿಂದ ಇದೇ ಹಪ್ಪಳನ ತೊಗೊಂಬಂದೆ. ಒಂದು ಆರರಿಂದ ಒಂದು ಆರು ಹಪ್ಪಳ ಮಾಡಿಕೊಂಡು ಎಲ್ರಿಗೂ ಎರಡು ಎರಡು ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅಡುಗೆ ಅಂತೂ ಆಯಿತು, ಊಟಕ್ಕೆ ಎಬ್ಬಿಸ್ಬೇಕು ನನ್ನ ಹಸ್ಬೆಂಡ್ನ. ಊಟ ಮಾಡಬೇಕು, ಊಟ ಆದಮೇಲೆ ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಬಾಯ್ ಫ್ರೆಂಡ್ಸ್. ಈಗ ನೋಡ್ಬೋದು, ಅಡುಗೆ ಎಲ್ಲ ತಯಾರಿ ಮಾಡ್ಕೊಂಡಾದಮೇಲೆ ನನ್ನ ಹಸ್ಬೆಂಡನ್ನು ಎಬ್ಬರಿಸ್ಬಿಟ್ಟು ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾನು ನನ್ನ ಮಗಳು ಸೇರ್ಕೊಂಬಿಟ್ಟು, ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಬಿಟ್ಟು ಸಣ್ಣ ಪುಟ್ಟ ಕೆಲಸ ನನ್ನ ಮಗಳು ಮಾಡ್ತಾಳೆ. ಇಬ್ಬರು ಸೇರ್ಬಿಟ್ಟು ಕೆಲವೊಂದು ಕೆಲಸಗಳನ್ನೆಲ್ಲ ಮಾಡ್ತೀವಿ. ಸಾಕಷ್ಟು ಸಹಾಯ ಮಾಡ್ತಾಳೆ ನನ್ನ ಮಗಳು. ಖುಷಿ ಇದೆ ನನಗೆ ನನ್ನ ಮಗಳು ಅಂದರೆ ತುಂಬ ದೊಡ್ಡ ಕೆಲಸ ಏನು ಮಾಡಲ್ಲ. ಸಣ್ಣ ಪುಟ್ಟ ಈ ರೀತಿ ತಟ್ಟೆಗಳನ್ನ ಇಡೋದು, ನೀರನ್ನ ಕೊಡೋದು, ಹಾಗೆ ಸಮಟೈಮ್ಸ್ ಕಸನೂ ಗುಡಿಸ್ತಾಳೆ. ಕೆಲವೊಂದು ಟೈಮು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟಾಗ ಅವಳು ಕ್ಲೀನ್ ಮಾಡಿದಾಗ ಅವಳು ರಂಗೋಲಿ ಇಡ್ತಾಳೆ. ಅವಳಿಗೆ ಅದರಲ್ಲೆಲ್ಲ ಆಸಕ್ತಿ ಇದೆ. ಸೊ ಹಾಗಾಗಿ ನಾನು ಮಾಡಲಿ ಅಂತ ಬಿಟ್ಬಿಡ್ತೀನಿ. ನನ್ನ ಮಗಳು
ಏನಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯ ನೇಚರ್ ಹೆಣ್ಮಕ್ಳು ನೇಚರೇ ಅದು. ಹೆಣ್ಮಕ್ಳಿಗೆ ಈ ಥರದ ಕೆಲಸಗಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಆದರೆ ಗಂಡು ಮಕ್ಕಳೇ ಬೇರೆ ಥರ. ಅವರಿಗೆ ಏನಾದರೂ ಮೆಕ್ಯಾನಿಕ್ ಥರ ಕೆಲಸ ಮಾಡೋದು, ಈ ಕಾರ್ಗಳು ರಿಪೇರಿ ಮಾಡೋದು, ಅದು ಮಾಡೋದು ಇದು ಮಾಡೋದು, ಸೊ ಈ ರೀತಿ ಆಸಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹೆಣ್ಮಕ್ಳು ಅಂತ ತಾತ್ಸಾರ ಮಾಡೋರಿಗೆ ನಾನು ಹೇಳೋದಿಷ್ಟೇ, ಖಂಡಿತವಾಗ್ಲೂ ಮನೆಯಲ್ಲಿ ಹೆಣ್ಮಕ್ಳಿದ್ದಷ್ಟು ಆ ಮನೆ ಸುಖವಾಗಿ ಖುಷಿಯಿಂದ ಸಮೃದ್ಧಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ನನ್ನ ಮಗಳು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ತೀನಿ. ಸೊ ನನ್ನ ಮಗಳು ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ಖುಷಿನ 2ರಷ್ಟು ಅಲ್ಲ 4ರಷ್ಟು ಹೆಚ್ಚು ಮಾಡಿದೆ ಅಂತಲೇ ಹೇಳ್ತೀನಿ. ಹಾಗೆಯೇ ನನ್ನ ಜೀವನ ಇಷ್ಟೇ ಫ್ರೆಂಡ್ಸ್, ನನ್ನ ಸರಳವಾದ ಜೀವನದಲ್ಲಿ ನಾನು ಬದುಕ್ತಿರೋ ರೀತಿಯೇ ಈ ಥರ. ಸೊ ನನ್ನ ಈ ಸಿಂಪಲ್ ಲೈಫು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನನ್ನ ಲೈಫಲ್ಲಿ ನಾನು ಕೆಲವೊಂದು ಸೂತ್ರಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಏನಿದೆ ಅದರಲ್ಲೇ ನಾವು ಖುಷಿಯಾಗಿ ಬದುಕಬೇಕು. ಸೊ ಏನಿದೆ ನಮ್ಮ ಹತ್ರ ಅದನ್ನೇ ಆಸಕೆ ಇದ್ದಷ್ಟು ನಾವು ಕಾಲು ಚಾಚಬೇಕು, ಅದಕ್ಕೆ ಮೀರಿ ನಾವು ಕಾಲು ಚಾಚಬಾರ್ದು ಅಂತೇಳ್ಬಿಟ್ಟು ನನ್ನ ಜೀವನದಲ್ಲಿ ನನ್ನ ಮಗಳನ್ನ ನನ್ನ ಹಸ್ಬೆಂಡನ್ನ ಚೆನ್ನಾಗಿ ಅವ್ರನ್ನ ಖುಷಿಯಾಗಿ ನಾನು ನೋಡಿಕೊಂಡ್ರೆ ಅದೇ ನನಗೆ ನನ್ನ ಜೀವನ ಸಾರ್ಥಕ ಅಂತ ಅಂದ್ಕೋತೀನಿ. ಸೊ ನನ್ನ ಹಸ್ಬೆಂಡು ಕೂಡ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳೋಕೆ ಸಾಧ್ಯನೋ ಅದಕ್ಕಿಂತ ಮೀರಿನೇ ನೋಡ್ಕೋತಾರೆ ಅಂತಲೇ ಹೇಳ್ಬೋದು. ನನ್ನ ನನ್ನ ಮಗಳ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಸೊ ನಾನು ನನ್ನ ಮಗಳು ಅಷ್ಟೇ, ನನ್ನ ಹಸ್ಬೆಂಡನ್ನ ನಾವು ಚೆನ್ನಾಗಿ ನೋಡ್ಕೋಬೇಕನ್ನೋದಷ್ಟೇ ನಮ್ಮ ಜೀವನದಲ್ಲಿ ಇರುವಂಥದ್ದು. ಸೊ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಿರಲ್ವ, ಸೊ ನನ್ನ ಕುಟುಂಬ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀರ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ. ನಾನು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸಾರ್ಥಕ ಅನಿಸುತ್ತೆ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಹೋದಾಗ ತುಂಬಾ ತೃಪ್ತಿಯಾಗಿದೆ. ನನಗೆ ನಿಜಕ್ಕೂ ಅಷ್ಟು ಸಂತೋಷ ಇದೆ ಅಂತಲೇ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ನನಗೆ ಇನ್ನೂ ಅಷ್ಟು ನಿಮ್ಮ ಸಹಕಾರ ಬೇಕೇ ಬೇಕು. ನನ್ನ ಚಾನಲ್ನ ಪ್ಲೀಸ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ಸಾಧ್ಯವಾದಷ್ಟು ಮಟ್ಟಕ್ಕೆ ನಾನು ಕಂಟೆಂಟ್ ಇರೋ ವಿಡಿಯೋನ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಸೊ ಈ ಸಿಂಪಲ್ ಆಗಿರುವಂಥ ನನ್ನ ಲೈಫ್ನ ನಾನು ನಿಮ್ಮ ಮುಂದೆ ತೋರಿಸ್ಕೋಬೇಕು ಅಂತೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ವಿಡಿಯೋ ಹೇಗನ್ಸುತ್ತೋ ಗೊತ್ತಿಲ್ಲ, ಖಂಡಿತ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆ ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.